ಕೊಲ್ಲಾಪುರದ ಬಾಗೇಪಲ್ಲಿಯಲ್ಲಿ ಗರ್ಭಿಣಿಗೆ ಸೋಂಕು ಕಾಣಿಸಿಕೊಂಡಿದೆ. ಸೊ ಹೀಗಾಗಿ ಅವರ ಟ್ರಾವೆಲ್ ಹಿಸ್ಟರಿಯನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಬಾಗೇಪಲ್ಲಿ ಪಟ್ಟಣದ 22ನೇ ವಾರ್ಡ್ನ ನಿವಾಸಿಯಾಗಿದ್ದಾರೆ ಈ ಗರ್ಭಿಣಿ. ಗರ್ಭಿಣಿ ವಾಸವಾಗಿದ್ದಂತಹ ಏರಿಯಾವನ್ನು ಈಗಾಗಲೇ ಸೀಲ್ ಡೌನ್ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಗರ್ಭಿಣಿಯನ್ನು ರವಾನೆ ಮಾಡಲಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಗರ್ಭಿಣಿಯ ಟ್ರಾವೆಲ್ ಹಿಸ್ಟರಿ ಪರಿಶೀಲನೆಗಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈಗ ನಿರತರಾಗಿದ್ದಾರೆ. ಪುರದ ಬಾಗೇಪಲ್ಲಿಯಲ್ಲಿ ಗರ್ಭಿಣಿಗೆ ಸೋಂಕು ಕಾಣಿಸಿಕೊಳ್ಳುತ್ತೆ. ಇದರ ಹಿನ್ನೆಲೆಯಲ್ಲಿ ಆಕೆ ವಾಸವಿದ್ದಂತಹ ಏರಿಯಾವನ್ನ ಸೀಲ್ ಡೌನ್ ಮಾಡ್ಕೊಳ್ಳಲಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಗರ್ಭಿಣಿಯನ್ನ ಶಿಫ್ಟ್ ಮಾಡಿದ್ದಾರೆ. ಗರ್ಭಿಣಿಯ ಟ್ರಾವೆಲ್ ಹಿಸ್ಟ್ರಿ ಏನು ಅನ್ನೋದನ್ನ ಈಗ ಚೆಕ್ ಮಾಡ್ಕೊಳ್ತಿದ್ದಾರೆ. ಎಲ್ಲಾದರೂ ಇವರು ಓಡಾಟವನ್ನ ನಡೆಸಿದ್ದಾರ ಅಥವಾ ಯಾರಾದರೂ ಸೋಂಕಿತರಿಂದ ಇವರಿಗೆ ಕಾಂಟ್ಯಾಕ್ಟ್ ಇದ್ದು ಇವರಿಗೆ ಸೋಂಕು ತಗಲಿರಬಹುದಾ, ಹೇಗೆ ವಿಚಾರಗಳನ್ನ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಬೇಕಾಗಿದೆ. ಸದ್ಯ ಆ ಒಂದು ಏರಿಯಾ ಏನಿದೆ ಅದನ್ನ ಸೀಲ್ ಡೌನ್ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಮಧುಕೃಷ್ಣರಿಂದ. ಮಧುಕೃಷ್ಣ, ಗರ್ಭಿಣಿ ವಾಸವಿದ್ದಂತಹ ಏರಿಯಾವನ್ನ ಸೀಲ್ ಡೌನ್ ಮಾಡಿದ್ದಾರೆ, ಬಟ್ ಅವ್ರಿಗೆ ಎಲ್ಲಿಂದ ಸೋಂಕು ತಗಲಿದೆ ಅನ್ನೋ ಮೂಲ ಇನ್ನೂ ಪತ್ತೆ ಆಗಿಲ್ವಾ? ದಿವ್ಯಾ, ಅದೇ ಒಂದು ಮಾಹಿತಿಯನ್ನ ಈಗ ಪೊಲೀಸರು ಕೂಡ ತಲೆಕೆಡಿಸಿಕೊಂಡಿರುವಂತದ್ದು. ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಅವರ ಟ್ರಾವೆಲ್ ಹಿಸ್ಟರಿಯನ್ನ ಈಗ ಸದ್ಯಕ್ಕೆ ಕಲೆ ಹಾಕ್ತಿದ್ದಾರೆ. ಇವರ ಹಿನ್ನೆಲೆ ಬಂದ್ಬಿಟ್ಟು ಇವರು ಬಾಗೇಪಲ್ಲಿ ನಗರದ 22ನೇ ವಾರ್ಡ್ನ ನಿವಾಸಿಯಾಗಿರ್ತಾರೆ. ಇವರು ಇನ್ನೇನು 9 ತಿಂಗಳ ತುಂಬು ಗರ್ಭಿಣಿ, ಹಾಗಾಗಿ ಗರ್ಭಿಣಿಯರಿಗೆ ಸಹಜವಾಗಿ ಹೆರಿಗೆ ಮಾಡುವಂತಹ ಮುನ್ನ ಸಂದರ್ಭಗಳಲ್ಲಿ ಈಗ ಸಹಜವಾಗಿ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಹಾಗಾಗಿ ಇವರಿಗೆ ಮೇ 20ನೇ ತಾರೀಕು ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗಿತ್ತು. ಹಾಗಾಗಿ ಅವರಿಗೆ ಈಗ ಪಾಸಿಟಿವ್ ಇರಬಹುದು ಅಂತಕ್ಕಂತ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಹಾಗಾಗಿ ಈಗ 22ನೇ ವಾರ್ಡ್ ಏನಿದೆ, ಈ ಗರ್ಭಿಣಿ ಮಹಿಳೆಯ ಅಕ್ಕಪಕ್ಕದ ಹಿರಿಯಗಳನ್ನ ಈಗ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಹಾಗಾಗಿ ಆಕೆ 9 ತಿಂಗಳ ತುಂಬು ಗರ್ಭಿಣಿಯಾಗಿರುವಂತದ್ದು, ಹಾಗಾಗಿ ಹೆರಿಗೆ ನೋವು ಯಾವುದೇ ಕ್ಷಣದಲ್ಲಾದರೂ ಕಾಣಿಸಿಕೊಳ್ಬಹುದು. ಹಾಗಾಗಿ ಈಗ ಸದ್ಯಕ್ಕೆ ಆಕೆಯನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಸದ್ಯಕ್ಕೆ ಈಗಿಗೆ ಸೋಂಕು ಹೇಗೆ ತಗುಲಿತು ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಈಗ ತುಂಬು ಗರ್ಭಿಣಿಯಾಗಿರುವಂತಹ ಮಹಿಳೆ ಮನೆಯಿಂದ ಬೇರೆ ಎಲ್ಲೂ ಕೂಡ ಹೋಗಿಲ್ಲ. ಆಗ ಅದಾದ ಕೂಡಲೇ ಈಕೆಯ ಪತಿ ಏನಿದ್ದಾರೆ, ಅವರು ಶಿಕ್ಷಕರಾಗಿರುವಂತದ್ದು ಖಾಸಗಿ ಶಾಲೆಯಲ್ಲಿ, ಅವರು ಕೂಡ 2 ತಿಂಗಳಿಂದ ಬೇರೆ ಎಲ್ಲೂ ಹೋಗಿಲ್ಲ ಅಂತ ಮಾಹಿತಿಯನ್ನ ಹೇಳ್ತಾ ಇದಾರೆ. ಹಾಗಾಗಿ ಈಗ ಒಂದು ಯಕ್ಷ ಪ್ರಶ್ನೆ ಕೂಡ ಉಂಟಾಗಿರುವಂತದ್ದು. ಥ್ಯಾಂಕ್ ಯು ಮುದುಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ.